ಮಂಚದ ಕಥಾ ಆಲಿಸುತ್ತಿದ್ದ ಈ ಜೀವಾತ್ಮನು ಸೋಮಪ್ಪರ ಘಟವನ್ನು ಸೇರುವುದಕ್ಕೂ ಮೊದಲು ಸೋಮಪ್ಪರ ತಂದೆ ಯಾಡನು ಆ ಯಾಡನ ತಾಯಿ ಅಕ್ಕಮಹಾದೇವಮ್ಮನು ಗಂಡನ ತಿಥಿಯಾದ ಮಾರ್ನಿಗೆ ತೌರಿಗೆ ದೌಡಾಯಿಸಿದ ಅಕ್ಕಮಾದೇವಮ್ಮನು ಆರು ವರ್ಷದ ಬಳಿಕ ಅಪ್ಪ ಸತ್ತ ಹನ್ನೆರಡು ತಿಂಗಳಿಗೆ ಅಟ್ಟಿ ಜೀತ್ಗಾರನಿಗೆ ಹುಟ್ಟಿದವನೆಂಬ ಅಪವಾದದ ಕುಡಿ ತನ್ನ ಯಾಡನೊಡನೆ ಗಂಡನ ಮನೆಗೆ ಪಾಲಿಗಾಗಿ ಬಂದಾಗ ಏನಾಯಿತು ಸೋಮಪ್ಪರ ತಂದೆಯಾದ ಈ ಯಾಡಕಂದನು ಹೊಸಬಟ್ಟ ಹಾಕೊಂಡಿದ್ರು ಸಾಕ್ಷಾತ್ ಕೋತಿ ಮರಿಯಂತೆ ತಾಯಿ ಸೊಂಟಗೆ ಬಿಕ್ಕಂಡಿದ್ದರು ಹೊಸ ಬಟ್ಟ ಬರಿ ಹಾಕೊಂಡಿದ್ರು ಸಾಕ್ಷಾತ್ ಕೋತಿ ಮರಿಯಂತೆ ತಾಯಿ ಸೊಂಟಗೆ ಬಿಕ್ಕಂಡಿದ್ದನು ಆ ತಾಯಿ ಆ ಅಕ್ಕಮಹಾದೇವನ ಇನ್ನೊಂದು ಕೈಲಿ ಬಿದಿರು ಬುಟ್ಟಿ ಅನ್ನೋದು ಇದ್ದು ಬೆವರು ಒರೆಸಿಕೊಳ್ಳಲೂ ಆಗದವಳಾಗಿ ಬಂದವಳು ಪುರಾಣ ಹೇಳೋ ಬಸಪ್ಪ ಸ್ವಾಮಿಯವರ ಅಟ್ಟಿ ಅಜಾರದಲ್ಲಿ ಭಾರಗಳ ಇಳಿಸಿ ಕೂತವಳು ಮೈಯ ಬೌರು ಜಲವ ಬಳಸು ಚೆಲ್ಲಿ ಉಸಿರಾಡಿದಳು ಆ ಒಳಗಿದ್ದ ಬಸಪ್ಪಸ್ವಾಮಿಯವರ ಮೊಕ ಮಾರ ಕೈ ಕಾಲು ವಟ್ಟ ಆ ಬಸಪ್ಪ ಸ್ವಾಮಿಯವರ ಮೊಕ ಮಾರ ಕೈ ಕಾಲು ವಟ್ಟ ಹೀಗೆಯೇ ಎಲ್ಲೆಂದರಲ್ಲಿ ಅಲ್ಲಲ್ಲಿ ಮೂಡುತ್ತಿದ್ದ ಸುಕ್ಕುಗಳ ಮುಚ್ಚುತ ವಿಭೂತಿಮಯವಾದ ಆ ದೇಹವು ಪುರಾಣ ಓದುತ್ತಿದ್ದುದು ಬಂದು ಕುಂತವಳ ಒಂದ್ಸಲ ಕಣ್ಣೆತ್ತಿ ನೋಡಲಾಗಿ ಸರ್ವವೂ ಅರುವಾಯಿತು ಮೊಕವ ಕಣ್ಣು ಮೀಸಲೇ ಮಾಡ್ಕೊಂಡಿದ್ದ ತಮ್ಮ ಸಿದ್ದೂರನು ಮೊಕವ ಕಣ್ಣು ಮೀಸಲಿಯೇ ಮಾಡ್ಕೊಂಡಿದ್ದ ತಮ್ಮ ಸಿದ್ದೂರನು ಕೈ ಕಾಲು ಎರಡರಲ್ಲೂ ಅಗ್ಗ ವಸೆಯುತ್ತಿದ್ದನು ಆ ಬಂದು ಕುಂತವಳ ನೋಡಲು ಅವನ ತುಟಿಗಳು ತಮ್ತ ಮುಂದೆ ಐಕಳು ಕುಣಿಯುವಂತೆ ಕುಣಿಯತೊಡಗಿದವು ಆಗ ಅಣ್ಣ ಬಸಪ್ಪ ಸ್ವಾಮಿಯವರು ಸಮಾಧಾನ ತುಂಬಿ ಸಮಾಧಾನ ತುಂಬಿ ನೋಡಲು ಆ ಕೂತವಳ ಕಣ್ಲೇ ತಿಂತಿದ್ದ ಮಕ್ಕಳ ಫಲವಿಲ್ಲದ ಮುಪ್ಪಾಡುತ್ತಿದ್ದ ಅವರ ಎಡತಿಯು ನಡುಮನಗ ನುಗ್ಗಿ ದಾರಂದುವ ಮುಚ್ಚಿಕೊಂಡಳು ಆಗ ತಮ್ಮ ಸಿದ್ದೂರನು ಕಿರುಮನ ದಿಕ್ಕ ನೋಡಲು ವಸ್ತುಲುಗಂಟಿದ್ದ ಅವನ ಎಡತಿಯು ತನ್ನ ಕೈ ಬಳಿ ಕಾಲು ಬಳಿ ಇದ್ದ ಬದ್ದ ಐಕಳನ್ನೆಲ್ಲ ತವಕನೇ ಹೇಳಕಂಡು ದಾರವ ಮುಚ್ಚಿದಂತೆ ಮಾಡಿದಳು ಆ ಬರವ ಅಕ್ಕಮಾದೇವನ ಕಂಡು ಇದಾರು ಇವಳು ಈ ಪ್ರಕಾರವಾಗಿ ಉರುಬಿಸ್ಲಲ್ಲಿ ಇದಾರು ಇವಳು ಈ ಪ್ರಕಾರವಾಗಿ ಉರು ಬಿಸಿಲಲ್ಲಿ ಬಿಳಿ ಸೀರುವ ಊಟಗಂಡು ಕುಂಕುಮ ಇಲ್ಲದ ಅಣಾಲಿ ಬಳ ಇಲ್ಲದ ಕೈಲಿ ಕಂಕಳಲ್ಲಿ ಕಂದನ ತತ್ತುಕೊಂಡು ಊರಿಗೆ ಬರುವಂತಾದವಳು ಎಂದವಳ ಅನುಸರಿಸಿ ಎಂದವಳ ಅನುಸರಿಸಿ ಗಂಡು ಎಣ್ಣಾದಿ ಆಬಾಲರುದ್ದರು ಬಸಪ್ಪ ಸ್ವಾಮಿಯರ ದುಷ್ಟಿಗೆ ಸಿಕ್ಕದಂತೆ ಆ ಬಾಗಲು ಒಂದು ಉಳದಲ್ಲಿ ಕರೀಮಣಿ ಸರವ ಪೂಣಿಸಿದಂತಾದರು ಬಸಪ್ಪ ಸ್ವಾಮಿಯವರು ತಮ್ಮ ತನುಮನ ಧನವ ಪುರಾಣ ಪುಸ್ತಕದೊಳಗೆ ಇಟ್ಟು ತಲವೆ ಎತ್ತದೆ ಕುಂತವರು ಗಳಗ ಕೂಡಿ ಬರಲು ತಲವೆ ಎತ್ತದೆ ಯಾರಮ್ಮ ತಾಯಿ ನೀನು ಯಾರಮ್ಮ ತಾಯಿ ನೀನು ಅಪರಿಚಿತರಾದ ನೀನು ಬರಲು ಕಾರಣವಾದರೂ ಏನು ಯಾರಮ್ಮ ತಾಯಿ ನೀನು ಅಪರಿಚಿತರಾದ ನೀನು ಬರಲು ಕಾರಣವಾದರೂ ಏನು ಎಂದರು ಅಲ್ಲಿ ಉಸಿರಾಡದೆ ಬಿಗಿಯುತ್ತಿದ್ದ ಗಾಳಿಯಿಂದಾಗಿ ಅಕ್ಕಮಹಾದೇವಾಗ ಅವರು ಅಷ್ಟು ಮಾತಾಡಿದ್ದೇ ಪುಣ್ಯವು ಅಂತನಿಸಿ ನಾನು ಕನ್ನಿ ಭಾವಯ್ಯನವರೇ ನಿಮ್ಮ ಪಾದ ಧೂಳು ಅಂದಳು ನಿಮ್ಮ ಪಾದ ಧೂಳು ಅಂದಳು ಆ ಯಾವ ಒಂದು ಗೆರೆಯು ಏರುಪೇಗಾಗದ ಬಸಪ್ಪ ದವನಿಯೋ ಭಾವಯ್ಯ ಅನ್ನುವ ಆ ಒಂದು ವಾಕ್ಸ ಬಿಟ್ಟು ಬೇರೆ ಏನಾದರೂ ಇದ್ದಲ್ಲಿ ಏಳು ಅಂದಿತು ಬಾವಯ್ಯ ಅನ್ನೋ ಒಂದು ವಾಕ್ಸ ಬಿಟ್ಟು ಬೇರೆ ಏನಾದರೂ ಇದ್ದಲ್ಲಿ ಏಳು ಅಂದಿತು ಅದೊಂದು ಬುಟ್ಟು ಅಕ್ಕಮಾದೇವ ತಾನೇ ಏನು ಹೇಳಿಳು ರೋಧನ ರಾಗದಲ್ಲಿ ಅಯ್ಯೋ ಅಪ್ಪಅವ್ವ ಅನ್ನೋರು ಇರ ಗಂಟ ಬಳಗ ಅನ್ನೋದು ಅಪ್ಪ ಅವ ಸತ್ತ ಮೇಲೆ ಬೀದಿಗೆ ತೆರಳದನ್ನ ಪಾಡಿದಳು ನಾಕಾ ಕಡೆಗೂ ಯಾಡನ್ನು ಪ್ಯಾಕರವಾಗಿ ನೋಡತೊಡಗಿದ್ದು ಅಕ್ಕಮಾದೇವನು ಪಾಡಿ ಪಾಡಿ ಅವಳಾಗಿದ್ದ ಅವಳು ನಿಲ್ಲಿಸೋವರೆಗೂ ತಾಳ್ಮಲಿ ಬಸಪ್ಪ ಸ್ವಾಮಿಯವರು ಕಾದು ಸರಿಯಮ್ಮ ಅವರು ಮಾಡಿದ್ದು ಸರಿ ನೀನಿನ್ನು ಹೊರಡಬಹುದು ಅಂದರು ಅದಕ್ಕೆ ಅಕ್ಕಮಹಾದೇವಮ್ಮ ಅಯ್ಯೋ ಇನ್ನು ನಾನು ಎಲ್ಲಿಗೂ ಆಗಲಿ ಬಾವಯ್ಯನವರೇ ಇನ್ನು ನಿಮ್ಮ ಪಾದ ನೀರ ಕುಡ್ಕಂಡು ನನ್ನ ಗಂಡ ಹೇಳ್ಕಂಡು ಅಂತಿರಲು ಇದು ನಿಲ್ಲುವುದಿಲ್ಲವೆಂದು ಅರಿತ ಬಸಪ್ಪ ಸ್ವಾಮಿಯವರು ತಡೆದು ನಿಲ್ಸಮ್ಮ ನಿಲ್ಸಮ್ಮ ಗಂಡ ಅನ್ನುವಂಥ ಶಬ್ದ ಉಚ್ಚಾರ ಮಾಡಬಾರದವಳು ನೀನು ತಿಥಿ ಆದಾಗಲೇ ಅದು ಅಲ್ಲಿಗೆ ತೀರಿತು ತೀರಿದಂಥದ್ದು ಇನ್ನು ಕೂಡದು ಇನ್ನು ನೀನು ಹೊರಡಬಹುದು ಇನ್ನು ನೀನು ಹೊರಡಬಹುದು ಎಂದು ಕಡದಾಗಿ ನುಡಿದರು ಹಾಗೂ ಅಕ್ಕ ಬಾಯಿ ತೆಗೆಲು ತಲವ ಎತ್ತೂ ನೋಡದಂತಹ ಬಸಪ್ಪ ಸ್ವಾಮಿದನು ಒಂದು ಗೆರವ ಹೆಚ್ಚಿಸಿಕೊಂಡು ನೀನು ಇನ್ನು ಮಾತಾಡಕೂಡದು ನಮ್ಮ ಕಣ್ಣುಗಳ ಮುಂದೆ ಇರಕೂಡದು ಎಂದಿತು ಮಾದೇವ ಮಗ ಬಾಯಿ ನಿಂತಿತು ಕಿರುಮನಲ್ಲಿ ಐಕಳು ಬಾಯಿಗ ಬೆಲ್ಲಾಚಿ ಪುಸ್ತಕ ಅಜಾರದಲ್ಲಾಗುವುದ ಮುಚ್ಚಿದ ದಾರಂಧದಲ್ಲೂ ಕಾಣ್ತಾ ಸಿದ್ದೂರ್ನ ಎಂಟಿ ಇದ್ದಳು ಸಿದ್ದೂರ್ನ ತುಟಿ ಮೀಸುಗಳಂತೆ ಈಗ ಅವನ ಕೈ ಕಾಲು ಹಿಡಿದ ಅಗ್ಗದವರಿಯು ಈಗ ತಂತಾನೇ ಕುಣಿಯುತ್ತಿದ್ದವು ಕಾದವು ಅಕ್ಕಮಾದೆಯೊಮ್ಮನು ತನ್ನ ಏಡು ಕೈ ಜೋಡಿಸ್ಕೊಂಡು ತನ್ನ ಏಡು ಕೈಯನ್ನು ಜೋಡಿಸ್ಕೊಂಡು ಬಾವೈನರ ಪಾದ ಹಿಡಿಯಲು ಎದ್ದಳು ಕಣ್ಮುಚ್ಚಿಯೂ ಕಾಣುವುದ ಸಿದ್ಧಿಸಿಕೊಂಡಿದ್ದ ಬಸಪ್ಪ ಸ್ವಾಮಿಯವರು ಅದು ಅರುವಾಗಿ ತಮ್ಮ ಪಾದಗಳ ಒಳಕ್ಕೆಳೆದು ಸಿಗದಂತೆ ಅನುಸರಿಸಿ ಕೂತು ನಮ್ಮ ಕಣ್ಣುಗಳ ಮುಂದೆ ನೀನು ಇನ್ನು ಇರಕೂಡದು ಅಂದರು ಮಹಾದೇವ ಆಗ ಕೂತು ಅಯ್ಯೋ ಶಿವನೇ ಇಂಥ ಮಾತಾಡ್ತಾರಲ್ಲ ಅನಪ್ಪ ಮಾಡಲಿ ಈಗ ಶಿವನಿಗೆ ಸಮಾನವಾದ ನಮ್ಮ ಬಾಯಿನವ್ರ ಕಣ್ಣು ಬಾವಯ್ಯನವ್ರ ಕಣ್ಣು ಮುಂದೆ ಇರಬಾರ್ದಂಥ ಕೆಲಸ ನಾ ಯಾನಪ್ಪ ಮಾಡಿವನಿ ದೇವರೇ ಅಂದು ಇಂಥದ್ದು ಅಂತ ಯಾರು ಒಂದು ಚೂಜಿ ಮೊನದಷ್ಟು ತೋರಿಸಿದ್ರು ಸಹಿತ ನಾನು ಕೆರಾಬಾವಿ ನೋಡ್ಕತ್ತೀನಿ ಅಂದು ಇಂಥದ್ದು ಅಂತ ಯಾರು ಒಂದು ಚೂಜಿಮನ ತೋರಿಸಲು ನಾನು ಕೆರಬಾವಿ ನೋಡ್ಕತ್ತೀನಿ ಅಂದು ಅಂದೂ ಆಗ ಅದಕ್ಕೆ ಬಸಪ್ಪ ಸ್ವಾಮಿಯವರ ದನಿಯು ಇನ್ನೂ ಒಂದು ಗೆರವು ಎಸ್ಸಿ ನಮ್ಮ ಬಾಯಿಂದ ಕೆಟ್ಟ ಮಾತುಗಳು ಆಡಿಸಬಾರದಮ್ಮ ನೀನು ಗಂಡ ಸತ್ತ ಹನ್ನೆರಡು ತಿಂಗಳಿಗೆ ಯಾರಿಗಾದರೂ ಎಲ್ಲಾದರೂ ಈ ನರಲೋಕದ ರೂಢಾವಳಿಯಲ್ಲಿ ಮಕ್ಕಳಾಗಿರುವಂಥ ಪ್ರಸಂಗ ಏನಾದರೂ ಇದ್ದಲ್ಲಿ ಅದನ್ನು ನಮಗೆ ತೋರಿಸಿ ನೀನು ಬರುವಂಥವಳು ಆಗು ಈಗ ನಡೆಯಾಚೆ ತೋರಿಸಿ ಬರುವಂಥವಳಾಗು ಈಗ ನಡೆಯಾಚೆ ಎಂದಿತು ಮಾತುಗಳು ಬಾಣವಾಗಿ ಬಂದು ಇರಿಯುತ್ತಿರಲಾಗ ಅಕ್ಕಮಾದೆಯವನು ನೆಲದ ಮೇಲೆ ಕುಸಿದು ಬಿದ್ದು ಆ ಇದ್ದಷ್ಟು ಜಾಗದಲ್ಲೇ ಒದ್ದಾಡಿ ಉರುಳಾಡ್ತಾ ಶಿವ ಶಿವ ಈ ನನ್ನ ಕಿವಿಯಾರ ಕೇಳಬಾಗ್ಯದಲ್ಲಪ್ಪ ಶಿವ ಇದ ಅಯ್ಯೋ ಶಿವ ಎಲ್ಲಾದರೂ ನಾ ಅಂತವಳ ಭಾವೈನವರೇ ನನ್ನ ಕಣ್ಣಾಣು ನಿಮ್ಮ ಪಾದಾಣು ನನ್ನೊಳಗ ಸತ್ಯ ಅನ್ನೋದು ಇಲ್ದಿದ್ರ ಆ ನನ್ನ ಸತ್ತಿರೋ ಗಂಡ ಬಂದು ಈಗ ನನ್ನ ಮುರ್ಕಳ್ಳಿ ಬೇಕಾರ ಎಲ್ಲಿ ಬೇಕಾರು ಬೆಂಕಿ ಕೆಂಡ ಇಟ್ಕೊಂಡು ಆಣಭಾಸ ಮಾಡ್ತೀನಿ ಇಂಥ ದೇವ್ರಂತ ನಿಮ್ಮ ಬಾಯಿಂದು ಕೇಳ್ಬೇಕಾರ ವಾದ್ ಜನ್ಮದಲ್ಲಿ ನಾನು ಅದು ಎಂತ ಗೋರ್ ಪಾಪ ಮಾಡಿದ್ನೋ ಅಯ್ಯೋ ಶಿವನೇ ನೀನು ಎಡ್ತ ಮುಂಡ್ಯಾಗ ನೋಡ್ತಾ ನೀನು ಸುಮ್ಕಿದ್ದೀಯಲ್ಲಪ್ಪ ಬೇಕಾರ ಈಗಲೇ ನಾನು ಈಗ ಅಂತ ಆ ರಾಗಕ್ಕೆ ತಾಳಲಾಗದ ಬಸಪ್ಪ ಸ್ವಾಮಿಯವರು ಮುಚ್ಚುಬಾಯ್ ಅಂದರು ಮುಚ್ಚುಬಾಯ್ ಅಂದರು ತಲವ ಎತ್ತದ ಬಸಪ್ಪ ಸ್ವಾಮಿಯವರ ಕಣ್ಣು ಮುಂದಿದ್ದ ಪುಸ್ತಕ ಪುರಾಣ ಪುಸ್ತಕದೊಳಗ ಈಗ ಮಾಯಾವನಿಯು ಮೂಡುತ್ತಾ ಆ ಸೃಷ್ಟಿಕರ್ತನಿಂದಲೂ ಅಸಾಧ್ಯವಾದ ಕಾಲವನ್ನು ಇಂದೂ ಮುಂದೂ ಮಾಡುತ್ತಾ ಗೋಚರಿಸುತ್ತಿದ್ದಳು ದೃಷ್ಟಿಸಿ ಸುಷ್ಟು ಬಿಡಿಸಬೇಕನ್ನಿಸುತ್ತಿರುವಾಗ ನಡುಮೆಯಿಂದ ಅವರು ಎಣ್ತಿದ್ದ ನೀವು ಐ ಅದ್ಯಾನ ನೀವು ಐ ಅದ್ಯಾನ ನೀವು ಅವಳು ನೋಡ್ತಾ ಪುರಾಣ ಮಾಡ್ತಿರೋದು ಇನ್ನು ನೀವು ಎಡ್ತಿ ಮಾತಿಗೆ ಬಸಪ್ಪ ಸ್ವಾಮಿಯವರು ನನಗೆ ಹೇಳಲು ಬರಲು ಮೂರು ಕಾಶಿನ ಎಣ್ಣಾದ ನೀನು ಎಷ್ಟು ಮಾತ್ರದವಳು ಎಂದರು ಆ ದನಿ ಆ ಕಡೆ ನಿಂತಿತ್ತು ಕಿರುಮನೆಯು ಕಿವಿಯಾಗಿತ್ತು ಕಿರುಮನೆ ಕಿವಿಯಾಗಿತ್ತು ಈ ಕಡ ಅಕ್ಕಮಾದೇವಮ್ಮನು ತನ್ನ ಬಾಯಿ ಮುಚ್ಚಿದರು ಅಣೆಯ ಚೆಚ್ಚುತ್ತಾ ನೆಲವ ತನ್ನೇಡು ಬೋಳ ಕೈಲು ತಾರಿಸ್ತಾ ಆ ಸದ್ದೂ ಪದ್ದಿಂದಲೇ ಮಾತು ಮಾಡಲು ತೊಡಗಿದಳು ಆ ಮಾತು ಮಾಡಲು ಸದ್ದು ಪದಲೆ ಮಾತು ಮಾಡಲು ತೊಡಗಿದೆ ತಾಳದ ಬಸಪ್ಪ ಸ್ವಾಮಿಯವರಾಗ ತಮ್ಮ ಬಸಪ್ಪ ಸ್ವಾಮಿಯವರು ಆವಾಗ ತಮ್ಮ ಎಂದರು ಈಗ ದೇಹವಿಡೀ ಕುಡಿಯಿಸುತ್ತಿದ್ದ ಸಿದ್ದೂರನು ಅಣ್ಣ ಅಂದನು ಬಸಪ್ಪ ಸ್ವಾಮಿಯವರು ಏನು ಮಾಡುವುದಪ್ಪ ಸಿದ್ದೂರನು ಕುಂತಲ್ಲೇ ಕುಣಿತಿದ್ದವನು ರೌದ್ರಾವೇಶ ತಾಳಿ ಎದ್ದು ನೀನು ಪುರಾಣ ಒತ್ತಿರು ಎಂದವನೇ ಅಕ್ಕಮಹಾದೇವನಲ್ಲಿಗೆ ನೆಗೆದು ಬಂದು ಆ ಅವಳ ಒಟ್ಟ ಕಳ್ಳು ಕಲಸಿಕೊಳ್ಳುವಂತೆ ಒಂದು ಸಲ ಜಾಡಿಸಿ ಒದ್ದನು ಆಗ ನೆಲಕ್ಕೆ ಅಪ್ಪಚ್ಚಿಯಾದ ಅವಳ ಚೆಲ್ಲಿದ್ದ ಮುಂದಲೆ ಕೂದಲ ತನ್ನ ಕೈ ಮುಷ್ಟಿಗೆ ಸೇರಿಸಿ ಗಂಟು ಹಾಕಿಕೊಳ್ಳುವಷ್ಟಕ್ಕ ಆ ಅವಳ ಆ ದೇಹದಲ್ಲಿದ್ದ ಆ ಜೀವವು ತನ್ನ ಸ್ವಾಧೀನ ಕಳೆದುಕೊಂಡಿತು ಕಿತ್ತರೂ ಯಾಡನು ಒಟ್ಟ ಒಳಗಿದ್ದಂತೆ ಅವುಗ ಅಂಟಿತು ಆಗಲೀಗ ಬಸಪ್ಪಸ್ವಾಮಿಯವರು ಆಗಲೀಗ ಬಸಪ್ಪ ಸ್ವಾಮಿಯವರು ಎತ್ತಿ ಕಣ್ಣುಗಳ ಬುಟ್ಟರು ಆ ಸಿದ್ದೂರನು ಮುಷ್ಟಿ ಎಳೆದಾಗ ಆ ಮುಷ್ಟಿಗೆ ಗಂಟಾ ಕಂಡಿದ ಅಕ್ಕಮಾದೇವನು ಅವಳೆ ಗಂಟಿದ್ದ ಯಾಡನು ಒಟ್ಟಿಗೆನೇ ಮಾರು ದೂರ ಚಿಗಿಯುತ್ತಿದ್ದರು ಅವಳ ಗಂಟು ಮೂಟೆಗೆ ವಾದ್ರ ಅದು ಒತ್ತಾಳ ದೂರ ನೆಗೆದು ಬೀಳುತ್ತಿತ್ತು ಸುತ್ತಿದ್ದ ಜನವು ಅದಾವ ಮಾಯದಲ್ಲೋ ಮಾಯವಾಗಿ ಹೋಗಿತ್ತು ಆಗ ಬೀದಿಯು ತನ್ನನ್ನು ಕುಗ್ಗಿಸಿಕೊಂಡಿತು ಆಗ ಗೋಮಾಳವು ಬಂತು ಆಗ ಅಲ್ಲಿ ಸಿದ್ದೂರನು ತನ್ನ ಮುಷ್ಟಿಯ ಬಲವಾಗಿ ಮೇಲಕ್ಕೆ ಎತ್ತಿ ಒಂದು ಸಲಕ ಆ ಬಲವ ಬುಟ್ಟು ಕೆಳಕ್ಕೆ ಕುಕ್ಕರಿಸಿದನು ಆಗ ಕೆಳಗ ನೋಡಿದನು ಆಗ ಅವನ ಕಣ್ಣು ಮಠಾರ ಇದ್ದುದೆಲ್ಲವೂ ಅರಜೀವವಾಗಿ ಬಿದ್ದಿತ್ತು ಆಗೂ ಹೋಗ್ತಾ ಬತ್ತ ಜೀವವಾಡುತ್ತಿದ್ದ ಅಕ್ಕಮಾದೇವಮನ ಮೈಗಂಟಿದ್ದ ಬೆಳ್ಳಿ ಕರಡಗವು ಬೆಳಕು ಹೀರ್ತಾ ಬಳೆಯುತ್ತಿರಲು ಸಿದ್ದೂರನ ಕೈ ಅದನ್ನು ಕಿತ್ಕಂಡು ಅಲ್ಲಿಂದ ತಿರುಗು ನೋಡದೆ ನಡೆದು ಆ ಸಿದ್ದೂರನ್ನು ಬಂದು ಅಣ್ಣನ ಪಾದಕ್ಕೆ ಇರಿಸಿದನು ಇತ್ತ ಕಿತ್ತು ಚೆಲ್ಲಾಡಿದ್ದ ಆ ಬಟ್ಟ ಬರಿಯಂತೆ ಬಿದ್ದಿದ್ದ ಆ ಅರಜೀವವಾಡೋ ಅಕ್ಕಮಾದೇವಮ್ಮ ಯಾಡರನ್ನ ಎಚ್ಚರವು ಎಷ್ಟೋ ಒತ್ತು ಕಳೆದು ತಲುಪಿತು ಆಗ ಅಕ್ಕಮಾದೇವಮ್ಮನ ದೇಹದಲ್ಲಿ ಬೆವರ ಜಲ ಉಕ್ಕುತ್ತಿರಲು ಅವಳ ಸೊಂಟುವ ಹಿಡಿದ ಯಾಡನ ಕೈಗಳು ಬೆವುತು ಜಾರುತ್ತಿದ್ದವು ಯಾಡ ಒಂದು ಸಲ ಕಣ್ಣ ಹರ ತಗದು ಸುತ್ತಲ ಜನವನ್ನು ನೋಡಿ ಮುಚ್ಚಿ ಆಮೇಲೆ ಅರಗಳನ್ನ ತಗದು ಗುಟ್ಟು ಮುಚ್ಚಿ ಈ ಪ್ರಕಾರ ಮಾಡುತ್ತಿತ್ತು ಆಸ್ತಿಯಾದ ಅಳುವ ಅಳಲೂ ತಾಣವಿಲ್ಲದವಳಾಗಿ ಅಕ್ಕ ಕಿತ್ತು ತೂರಾಡುತ್ತಿದ್ದ ತನ್ನವು ಕೂದಲುಗಳ ತನ್ನೆರಡು ಕೈಗಳಿಂದಲೂ ಬಾಚಿಕೊಳ್ಳುತ್ತಾ ಅದ ನೋಡ್ತಾ ಅದ ನೋಡದ ಗಾಳಿಗೂ ಜಾಗ ಕೊಡದ ಜನಕ್ಕೂ ತೋರಿಸ್ತಾ ಬೆಳಗಾಯಿತು ಅಕ್ಕ ಹೋಗಲು ಬಂದವಳಲ್ಲವಾದ್ದರಿಂದ ಸಿದ್ದೂರನು ಬಿಸುಟ ನೆಲದಲ್ಲಿ ಅಂಟು ಕೂತಳು ಅವೇ ಇವ ಕೇಪ್ ಮರಿ ಗೊತ್ತವ ಇವ ಅಷ್ಟು ಊರೂರ ತಿರುಗ್ತಾನಲ್ಲ ಅಷ್ಟು ಓಲ್ ರುಚಿ ಕಂಡನಲ್ಲ ಆ ಒಂಚೂ ಒಂಜಿನಾರ್ವ ನಂಗೆ ತಕ್ಕ ಬಂದು ಅಮೇ ತಕ್ಕ ಮಸಾಲ ದೋಸೆ ತಂದು ತಿಂದಕ್ಕ ಅಂತಂದಿದನ